ಸಂಕ್ರಾಂತಿ ಎಂದೊಡನೆ ನಮಗೆಲ್ಲ ನೆನಪಾಗುವುದು ವಿವಿಧ ಆಕಾರಗಳ ವಿವಿಧ ಬಣ್ಣದ ಸಕ್ಕರೆ ಅಚ್ಚುಗಳು. ಇದೇ ಸಕ್ಕರೆ ಅಚ್ಚುಗಳನ್ನು ಉತ್ತರ ಕರ್ನಾಟಕದಲ್ಲಿ ಗೌರಿ ಹುಣ್ಣಿಮೆ ಎಂದು ತಯಾರಿಸಲಾಗುತ್ತದೆ. ಸಕ್ಕರೆ ಅಚ್ಚು ಒಂದು ವೈವಿಧ್ಯಮಯ ಖಾದ್ಯವಾಗಿದ್ದು ಸಕ್ಕರೆಯನ್ನು ಕರಗಿಸಿ ಪಾನಕವನ್ನಾಗಿ ಮಾಡಿ ಅಚ್ಚುಗಳಿಗೆ ಹಾಕಬೇಕಾಗುತ್ತದೆ. ಚಿಕ್ಕ ಮಕ್ಕಳಿರುವ ಮನೆಗಳಲ್ಲಿ ಆರತಿಯೊಂದಿಗೆ ಸಕ್ಕರೆ ಅಚ್ಚುಗಳನ್ನು ಇಟ್ಟು ಸಕ್ಕರೆ ಆರತಿಯನ್ನು ಬೆಳಗಲಾಗುತ್ತದೆ. ಇದರಿಂದ ಮಕ್ಕಳಿಗೆ ಯಾವ ದೃಷ್ಟಿ ತಾಕುವುದಿಲ್ಲವೆಂಬ ನಂಬಿಕೆ, ಹಾಗೆಯೇ ಮಕ್ಕಳ ಬಾಳು ಸಕ್ಕರೆಯಂತೆ ಸಿಹಿಯಾಗಿರಲಿ ಎಂಬುದು ಹಿರಿಯರ ಹಾರೈಕೆ. ಕೆಲವು ಭಾಗಗಳಲ್ಲಿ ಚಿಕ್ಕ ಚಿಕ್ಕ ಸಕ್ಕರೆಯ ಗುಂಡುಗಳನ್ನು ಸೇರಿಸಿ ಹಾರಗಳನ್ನಾಗಿ ಮಾಡಿ ಮಕ್ಕಳಿಗೆ ಹಾಕುವುದು ಉಂಟು. ವಿವಾಹ ನಿಶ್ಚಯವಾದ ವಧುವಿಗೂ ಹುಡುಗನ ಮನೆಯವರು ಸಕ್ಕರೆ ಆರತಿಯೊಂದಿಗೆ ರವಿಕೆ ಕಣ ಸೀರೆ ಕೊಟ್ಟು ಸಕ್ಕರೆ ಆರತಿ ಬೆಳಗುವ ಪದ್ಧತಿ ಉತ್ತರ ಕರ್ನಾಟಕದಲ್ಲಿ ಇದೆ. ವಧುವಿಗೆ ಯಾವ ದೃಷ್ಟಿ ತಾಕದೆ ಸಂತೋಷವಾಗಿರಲಿ ಎಂದು ಹೇಳುವ ಪರಿ ಇದಾಗಿದೆ. ಹಾಗೆಯೇ ಗೌರಿ ಹುಣ್ಣಿಮೆಯ ಸಂದರ್ಭದಲ್ಲೂ ಮಾತೆ ಗೌರಿದೇವಿಗೂ ಕೂಡ ಸಕ್ಕರೆ ಆರತಿ ಮಾಡುವ ಪದ್ಧತಿ ಇದೆ. ಸಕ್ಕರೆ ಅಚ್ಚುಗಳನ್ನು ಸೇವಿಸಿದವರ ಬದುಕು ಸಕ್ಕರೆಯಾಗುತ್ತದೆ ಎಂಬ ನಂಬಿಕೆ. ಈ ಮರೆಯಾಗುತ್ತಿರುವ ಅಡುಗೆ ಕಲೆಯನ್ನು ಯಶಸ್ವಿಯಾಗಿ ತಯಾರಿಸಿದ ತೃಪ್ತ ಭಾವನೆ ನಮ್ಮದು. ಅಂದ ಹಾಗೆ ಈ ಸಕ್ಕರೆ ಅಚ್ಚುಗಳನ್ನು ಕಂದು ಸಕ್ಕರೆಯಲ್ಲಿ ತಯಾರಿಸಲಾಗಿದೆ. ಚಳಿಯಿಂದ ಒಣಗಿ ಹೋದ ದೇಹಕ್ಕೆ ಎಣ್ಣೆ ಅಂಶವನ್ನು ಹೇರಳವಾಗಿ ಹೊಂದಿರುವ, ಚರ್ಮದ ಆರೋಗ್ಯ ಕಾಪಾಡುವಲ್ಲಿ ಮುಖ್ಯ ಪಾತ್ರ ವಹಿಸುವ ಎಳ್ಳು, ಕೊಬ್ಬರಿ ಹಾಗೂ ಕಡಲೆ ಬೀಜದ ಮಿಶ್ರಣವನ್ನು ಸಕ್ಕರೆ ಅಚ್ಚಿನೊಂದಿಗೆ ಹಂಚಿ ತಿನ್ನುವ ಪದ್ಧತಿ ಕರ್ನಾಟಕದ ಕೆಲವು ಭಾಗಗಳಲ್ಲಿದೆ. ಸಂಕ್ರಾಂತಿ ಶುಭಾಶಯಗಳೊಂದಿಗೆ ಧನ್ಯವಾದ ಶೃಂಗಪ್ರಿಯಾ.